ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಸುದ್ದಿಯಾನ, ನಾನು ಕಿಶೋರ್ ಕೆವಿ. ಅಂತೂ ನಮ್ಮ ಕುಮಾರಣ್ಣ ಬಿಜೆಪಿ ಜೊತೆಗಿನ ಸೀಟು ಹಂಚಿಕೆಗೆ ಒಪ್ಪಿಗೆಯ ಮುದ್ರೆ ಒತ್ತಿದಂತೆ ಕಂಡು ಬರ್ತಾ ಇದೆ. ಜನತಾ ಪರಿವಾರದ ಕಡೆಯ ಹಂತದ ವಿಭಜನೆಯಲ್ಲಿ ಹೊಸ ದಳವಾಗಿ ಹುಟ್ಟಿಕೊಂಡಿದ್ದ JDS ಸ್ಥಾಪನೆಯಾಗಿ 2024 ಜುಲೈ ತಿಂಗಳಿಗೆ ಭರ್ತಿ 25 ವರ್ಷವಾಗ್ತಾ ಇದೆ. ಆದರೆ ಬೆಳ್ಳಿ ಹಬ್ಬ ಆಚರಿಸೋಕೆ ಸಿದ್ಧವಾಗಿರುವಂತಹ JDSಗೆ 25 ವರ್ಷಗಳ ಅವಧಿಯಲ್ಲಿ ಅತಿದೊಡ್ಡ ಅಸ್ತಿತ್ವದ ಸವಾಲು ಎದುರಾಗುವ ಲಕ್ಷಣಗಳು ಕಾಣ್ತಾ ಇವೆ. ಅದು ಹೇಗೆ? ಕುಮಾರಸ್ವಾಮಿಯವರ ಬಿಜೆಪಿ ಜೊತೆಗಿನ ಮೈತ್ರಿಗೂ JDSನ ಅಸ್ತಿತ್ವಕ್ಕೂ ಸಂಬಂಧ ಇದೆಯಾ? ದೇವೇಗೌಡರು ಕಟ್ಟಿದ್ದಂತಹ ಜನತಾದಳದ ಮುಂದುವರೆದ ಅವರ ಪಕ್ಷ ಈಗ ಸ್ವಾಹ ಆಗುವ ಹಂತಕ್ಕೆ ತಲುಪಿದೆಯಾ? ಮೂರಕ್ಕಿಳಿದ ಮೇಲೆ ಮುಂದೇನು ಎಂಬುದನ್ನು ವಿವರಿಸ್ತಾ ಹೋಗ್ತೇನೆ. ಆದರೆ ಅದಕ್ಕೂ ಮೊದಲು ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋಕ್ಕೆ ನೀವು ಮರಿಬೇಡಿ. ಅಂದಹಾಗೆ ಎಪಿಸೋಡ್ ಕಡೆವರೆಗೂ ನೋಡಿ, ನಂತರ ಕಾಮೆಂಟ್ಸ್ ಮಾಡಿ, ಅರ್ಜೆಂಟಲ್ಲಿ ಏನೇನೋ ಬರೆಯೋಕ್ಕೆ ಹೋಗಬೇಡಿ. ಸ್ನೇಹಿತರೆ, ಬಿಜೆಪಿಯ ಚುನಾವಣಾ ಚಾಣಕ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಕುಮಾರಸ್ವಾಮಿ ಅವರು ಜನವರಿ 17 ದೆಹಲಿಯಲ್ಲಿ ಭೇಟಿಯಾಗಿದ್ದರು. ಹಾಗೆಯೇ ಭೇಟಿಗೆ ಹೋದಾಗ JDSನ ಯುವ ಘಟಕದ ರಾಜ್ಯಾಧ್ಯಕ್ಷ ತಮ್ಮ ಮುದ್ದಿನ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಕರೆದುಕೊಂಡು ಹೋಗಿದ್ದರು. ಕೇವಲ ಫ್ಯಾಮಿಲಿ ಮೆಂಬರ್ಸ್ಗಳು ಮಾತ್ರ ಬಂದಿದ್ದಾರೆ ಅಂತ ಬಿಜೆಪಿಯ ದೆಹಲಿ ನಾಯಕರು ಅಂದ್ಕೊಳ್ಳೋದು ಬೇಡ ಅಂತಲೋ ಏನೋ. ಜೊತೆಯಲ್ಲಿ ರಾಜ್ಯಸಭೆಯ ಮಾಜಿ ಸದಸ್ಯ ಕುಪೇಂದ್ರ ರೆಡ್ಡಿ ಅವರನ್ನು ಕೂಡ ಕರ್ಕೊಂಡು ಹೋಗಿದ್ದರು. ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಕುಮಾರಸ್ವಾಮಿ ಅವರು ಮೊನ್ನೆ ದೆಹಲಿಯಲ್ಲಿ ಚರ್ಚಿಸಿದ್ದು ಸೀಟು ಹಂಚಿಕೆಯ ಬಗ್ಗೆ. 3-3 ಸೀಟಿಗೆ ಗಿರಗಿರ ಅಂತಿದೆಯೇ JDS. ಇದು 3 ಸೀಟಿನ ಕತೆ, 3-3 ಸೀಟಿನ ಕತೆ. JDS ಯಾವಾಗ BJP ಕಡೆಗೆ ವಾಲೋದಿಕ್ಕೆ ಶುರು ಮಾಡ್ತೋ ಅಲ್ಲಿಂದಲೂ ಕೂಡ ರಾಜ್ಯದಲ್ಲಿ ಅತ್ಯಂತ ಖುಷಿಯಾಗಿರುವ ವ್ಯಕ್ತಿ ಅಂತ ಯಾರಾದರೂ ಇದ್ದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಕಾಲದಲ್ಲಿ JDSನ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಿದ್ದರಾಮಯ್ಯ ಈಗ ರಾಜಕೀಯವಾಗಿ ದಳಪತಿಗಳ ಪರಮಶತ್ರು. ಹೇಗಾದರೂ ಮಾಡಿ ರಾಜ್ಯದಲ್ಲಿ JDSನ ಅಸ್ತಿತ್ವವನ್ನೇ ಇಲ್ಲದಂತೆ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಸಂಕಲ್ಪದಂತೆಯೇ ಇತ್ತು. ಇದೇ ಕಾರಣದಿಂದಾಗಿ JDSನ ಹೆಸರಲ್ಲಿರುವಂತಹ ಜಾತ್ಯತೀತ ಪದದ ಮೇಲೆ ಪ್ರಹಾರ ನಡೆಸ್ತಾ ಬಂದಿದ್ದರು. 2018 ವಿಧಾನಸಭಾ ಚುನಾವಣೆಯ ವೇಳೆಯಂತೂ JDS ಕರ್ನಾಟಕದಲ್ಲಿ BJPಯ ಬಿ ಟೀಮ್ ಅಂತಾನೆ ವಾಗ್ದಾಳಿ ನಡೆಸಿದರು. ಫಲಿತಾಂಶದ ನಂತರ ಕೈಕಟ್ಟಿ ನಿಂತು JDS ಜೊತೆಗಿನ ಮೈತ್ರಿಯನ್ನು ಘೋಷಿಸಿದರೂ ಕೂಡ ಸಿದ್ದರಾಮಯ್ಯ ಅವರಿಗೆ JDS ಮೇಲೆ ಎಂದೂ ಕೂಡ ವಿಶ್ವಾಸ ಇದ್ದಂತೆ ಕಂಡಿರಲೇ ಇಲ್ಲ. ಅದಕ್ಕೆ ಪ್ರಮುಖ ಕಾರಣವೆಂದರೆ JDS ಜೊತೆಗೆ ಅಹಿಂದ ಮತಗಳನ್ನು ಹಂಚಿಕೊಳ್ಳೋದನ್ನು ಸಿದ್ದರಾಮಯ್ಯ ಕನಸಲ್ಲೂ ಕೂಡ ಸಹಿಸಿಕೊಳ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ JDSನ್ನು BJPಯ ಬಿ ಟೀಮ್ ಎಂಬ ಹಣಪಟ್ಟಿಯಿಂದಲೇ ಕರೆಯೋದಕ್ಕೆ ಶುರು ಮಾಡಿದರು. ಈಗ BJP ಜೊತೆಗೆ ನೇರವಾಗಿ JDS ಕೈಜೋಡಿಸಿರೋದ್ರಿಂದ JDSಗೆ ಮುಸ್ಲಿಂ ಮತಗಳು ಶಾಶ್ವತವಾಗಿ ದೂರವಾಗಬಹುದು ಮತ್ತು ದಲಿತ ಹಾಗೂ ಹಿಂದುಳಿದ ವರ್ಗಗಳು ಕೂಡ ದಳಪತಿಗಳಿಂದ ದೂರ ಸರಿಬಹುದು ಎಂಬ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರನ್ನು ಖುಷಿಯಲ್ಲಿಟ್ಟಿದೆ. ಅವರಿಗೆ ಲೋಕಸಭೆಯಲ್ಲಿ ಏನಾಗುತ್ತೋ ಏನೋ ಅನ್ನೋದಕ್ಕಿಂತಲೂ ರಾಜ್ಯದಲ್ಲಿ JDSನ ಅಸ್ತಿತ್ವಕ್ಕೆ ಸಂಚಕಾರ ಬಂದರೆ ಆಗ ರಾಜ್ಯದಲ್ಲಿ ಎರಡೂ ಪಕ್ಷಗಳ ನಡುವೆಯೇ ನೇರ ಹಣಾಹಣಿ ಆಗೋದೇ ಒಳ್ಳೆಯದು ಎಂಬ ಲೆಕ್ಕಾಚಾರ ಕೂಡ ಇರುವಂತಿದೆ. ಯಾಕಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಕಡಿಮೆ ಸೀಟು ಬಂದವರ ಎದುರು ಕೈಕಟ್ಟಿ ನಿಂತು ಮೈತ್ರಿಯ ನಾಯಕತ್ವ ಬಿಟ್ಟುಕೊಡುವಂತಹ ಪರಿಸ್ಥಿತಿ ಎದುರಿಸೋದು ಸಿದ್ದರಾಮಯ್ಯ ಅವರಿಗೆ ಇಷ್ಟ ಇದ್ದಂತಿಲ್ಲ. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ನಿಲುವಿಗೆ DCM DK ಶಿವಕುಮಾರ್ ಅವರ ಒಪ್ಪಿಗೆಯೂ ಇರುವಂತೆ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕಾಗಿ JDS 3-3 ಸೀಟ್ನಲ್ಲಿ ಸ್ಪರ್ಧಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಪಕ್ಷವನ್ನು ಗಿರಗಿರ ಎಂದು ತಿರುಗಿಸುವಂತೆ ಕಂಡು ಬರ್ತಾ ಇದೆ. 3 ಗೆದ್ರಷ್ಟೇ JDSಗೆ ಉಳಿಗಾಲ, ಇದೇ ಈಗಿರುವಂತಹ ಅತ್ಯಂತ ಮುಖ್ಯವಾದ ಪ್ರಶ್ನೆ. JDSಗೆ ಬಹುತೇಕ ಹಾಸನ, ಮಂಡ್ಯ, ಕೋಲಾರ ಅಥವಾ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳನ್ನು ಬಿಟ್ಟುಕೊಡೋಕ್ಕೆ BJP ಒಪ್ಪಿಗೆ ಸೂಚಿಸುತ್ತೆ. ಆದರೆ ಕೇವಲ 3 ಸೀಟು ಮಾತ್ರ BJP ಬಿಟ್ಟುಕೊಡಲಿದೆ. ಇದರ ಮೂಲಕ ಕಳೆದ ಬಾರಿ ರಾಜ್ಯದಲ್ಲಿ ಗೆದ್ದಷ್ಟು ಸೀಟುಗಳಲ್ಲಿ ಸ್ಪರ್ಧಿಸುವ ತೀರ್ಮಾನಕ್ಕೆ BJP ಬರಬಹುದು. BJP ನಿಮಗೆ ನಾವು ಕೊಡೋದಿಷ್ಟೇ ಅಂತ ಹೇಳಿದರೆ ಬೇಡ, ಇನ್ನೂ 2 ಕೊಡಿ 3 ಕೊಡಿ ಅಂತ ಬಾರ್ಗೈನ್ ಮಾಡೋದಕ್ಕೆ ಅದು ಕಾಂಗ್ರೆಸ್ ಪಕ್ಷ ಅಲ್ಲ ಅನ್ನೋದನ್ನು ಕುಮಾರಸ್ವಾಮಿ ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡಿರ್ತಾರೆ. ಮೈಸೂರು ಮತ್ತು ಚಿಕ್ಕಬಳ್ಳಾಪುರದ ಮೇಲೆ ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ದಾರಾದರೂ ಅವರು ಕೇಳಿದ್ದನ್ನೆಲ್ಲ ಕೊಡುವಷ್ಟು ಉದಾರಿಗಳು ಅಂತೂ BJPಯಲ್ಲೂ ಇಲ್ಲ. ಯಾಕಂದರೆ BJP ಲೋಕಸಭಾ ಚುನಾವಣೆಯಲ್ಲಿ ಇಟ್ಟಿರುವ ಗುರಿ 400 ಸೀಟುಗಳದ್ದು. ಒಂದೊಂದು ಕ್ಷೇತ್ರದ ಪ್ರಾಮುಖ್ಯತೆ ಇಡೀ ದೇಶದಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿರೋದು BJP ನಾಯಕರಿಗೆ ಮಾತ್ರ. ಹೀಗಾಗಿ ಅವರು ಕೊಟ್ಟಷ್ಟು ಸೀಟುಗಳಿಗೆ ಒಪ್ಪಿಗೆ ಸೂಚಿಸಬೇಕಾದ ಸ್ಥಿತಿಯಲ್ಲಿ JDS ನಾಯಕರಿದ್ದಾರೆ. ಆದರೆ ಕೇವಲ ಅವರು ಕೊಟ್ಟ ಸೀಟುಗಳಿಗೆ ಒಪ್ಪಿಕೊಂಡ ಮಾತ್ರಕ್ಕೆ JDS ಇಲ್ಲಿ ಸೇಫ್ ಆಗೋದಿಲ್ಲ.
ಮೂರಕ್ಕೆ ಮೂರನ್ನು ಗೆದ್ದರೆ ಮಾತ್ರ ಜೆ ಡಿ ಎಸ್ಗೆ ಉಳಿಗಾಲ ಎಂಬ ಪರಿಸ್ಥಿತಿ ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ ಈಗ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಈ ಮೂರು ಕ್ಷೇತ್ರಗಳ ಪೈಕಿ ಯಾವುದೇ ಕ್ಷೇತ್ರ ಜೆ ಡಿ ಎಸ್ ಪಾಲಾದರೂ ಕೂಡ ಮಂಡ್ಯ ಹೊರತುಪಡಿಸಿ ಉಳಿದೆರಡು ಕಡೆ ಜೆ ಡಿ ಎಸ್ಗೆ ಕುಮಾರಸ್ವಾಮಿ ಅವರನ್ನು ಬಿಟ್ಟರೆ ಬೇರೆ ಉತ್ತಮ ಅಭ್ಯರ್ಥಿ ಅಂತ ಯಾರೂ ಇಲ್ಲ. ಪರಿಸ್ಥಿತಿ ಹೀಗಿರುವಾಗಲೂ ಕೂಡ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧಿಸುವ ಯೋಚನೆಯಲ್ಲಿದ್ದಾರೆ. ಅಲ್ಲಿಗೆ ಕಳೆದ ಬಾರಿ ಮಗನನ್ನು ಸೋಲಿಸಿದ್ದಂತಹ ಮಂಡ್ಯದ ಜನರೆದುರೆ ಈಗ ಅಪ್ಪನೇ ಪ್ರತ್ಯಕ್ಷರಾಗಬಹುದು. ದೊಡ್ಡ ದೊಡ್ಡ ನಾಯಕರನ್ನ ಮಕ್ಕಾಡೆ ಮಲಗಿಸಿದ ಇತಿಹಾಸ ಇರುವಂತಹ ಮಂಡ್ಯದ ಮತದಾರರು ಯಾವ ರೀತಿಯ ತೀರ್ಪು ಕೊಡ್ತಾರೆ ಎಂದು ಈಗ ಹೇಳೋದು ಕಷ್ಟ. ಅದರ ಹೊರತಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಂತರೆ ಡಿ ಕೆ ಬ್ರದರ್ಸ್ ಅಷ್ಟು ಸುಲಭವಾಗಿ ಜಗ್ಗುವವರಲ್ಲ. ಹಿಂದಿನ ಚುನಾವಣೆಗಿಂತಲೂ ಹೆಚ್ಚಿನ ಹಿಡಿತವನ್ನು ಈ ಬಾರಿ ಡಿ ಕೆ ಸಹೋದರರು ಬೆಂಗಳೂರು ಗ್ರಾಮಾಂತರದ ಮೇಲೆ ಹೊಂದಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧಿಸಿದರೂ ಕೂಡ ಕುಮಾರಸ್ವಾಮಿ ಅವರು ಗೆದ್ದೇ ಬಿಡ್ತಾರೆ ಎಂಬ ಪರಿಸ್ಥಿತಿಯಂತೂ ಸದ್ಯಕ್ಕಿಲ್ಲ. ದೇವೇಗೌಡರು ತುಮಕೂರಿನಲ್ಲಿ ಸ್ಪರ್ಧಿಸಿದಾಗ ಸೋತಿರುವ ಫಲಿತಾಂಶ ಕಣ್ಣೆದುರುಗಿದೆ. ಇದು ಕುಮಾರಸ್ವಾಮಿ ಅವರು ಸ್ಪರ್ಧಿಸುವ ಸಾಧ್ಯತೆಗಳಿರುವ ಕ್ಷೇತ್ರಗಳ ಕಥೆಯಾಯಿತು. ಬಹುತೇಕ ಡಿ ಕೆ ಬ್ರದರ್ಸ್ ಎದುರುಗಿನ ಗುದ್ದಾಟದ ಬದಲು ಕೋಲಾರ ಕ್ಷೇತ್ರವನ್ನು ತಮಗೆ ಬಿಟ್ಟುಕೊಡಿ ಅಂತ ಜೆ ಡಿ ಎಸ್ ಕೇಳ್ತಾ ಇದೆ. ಆದರೆ ಕೋಲಾರದಲ್ಲಿ ಜೆ ಡಿ ಎಸ್ ಉತ್ತಮ ಅಭ್ಯರ್ಥಿಯ ಕೊರತೆ ಇದೆ. ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರನ್ನೇ ಕಣಕ್ಕಿಳಿಸಬೇಕು ಅಂತ ಕುಮಾರಸ್ವಾಮಿ ಯೋಚಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಸಮೃದ್ಧಿ ಒಪ್ತಾ ಇಲ್ಲ. ಅವರ ಬದಲಿಗೆ ಬಂಗಾರಪೇಟೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಂತಹ ಮಲ್ಲೇಶ್ ಬಾಬು ಅವರನ್ನು ಕಣಕ್ಕಿಳಿಸಬಹುದು. ಆದರೆ ಕೋಲಾರದಲ್ಲಿ ಜೆ ಡಿ ಎಸ್ಗೆ ಇನ್ನೊಂದು ಸಮಸ್ಯೆ ಕೂಡ ಇದೆ. ಅದೇನೆಂದರೆ 1999 ನಂತರ ಇದುವರೆಗೆ ನಡೆದಂಥ ಎಲ್ಲ ಲೋಕಸಭೆ ಚುನಾವಣೆಗಳಲ್ಲೂ ಕೂಡ ಜೆ ಡಿ ಎಸ್ ಒಂದು ರೀತಿಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಈ ಕ್ಷೇತ್ರದಲ್ಲಿ ಮಾಡಿಕೊಂಡಿತ್ತು. ಹೀಗಾಗಿ ಮತದಾರರು ಈ ಬಾರಿ ಕೋಲಾರವೇನಾದರೂ ಜೆ ಡಿ ಎಸ್ ಪಾಲಾದರೆ ಅಷ್ಟು ಸೀರಿಯಸ್ ಆಗಿ ತೆನೆಹೊತ್ತ ಮಹಿಳೆಯ ಚಿಹ್ನೆಯನ್ನು ಸ್ವೀಕರಿಸ್ತಾರಾ ಎಂಬ ಕುತೂಹಲ ಕೂಡ ಇದೆ. ಇವು ಜೆ ಡಿ ಎಸ್ಗೆ ಸಿಗಬಹುದಾದ ಎರಡು ಕ್ಷೇತ್ರಗಳ ಕಥೆ. ಆದರೆ ದಳಕ್ಕೆ ಫಿಕ್ಸ್ ಆಗಿರುವ ಹಾಸನದ ಪರಿಸ್ಥಿತಿಯೇ ಭಿನ್ನವಾಗಿದೆ. ಪ್ರಜ್ವಲ್ ರೇವಣ್ಣಗೆ ಒಳಗಿಂದಲೂ ವಿರೋಧ, ಹೊರಗಿಂದಲೂ ವಿರೋಧ. ಹಾಸನ ಹೇಳಿ ಕೇಳಿ ದೇವೇಗೌಡರ ತವರೂರು, ಜೆ ಡಿ ಎಸ್ನ ಭದ್ರಕೋಟೆ. ಆದರೆ ಮಗ ರೇವಣ್ಣ ಅವರ ಚಕ್ರಾಧಿಪತ್ಯದಲ್ಲಿ ಹಾಸನದ ಜೆ ಡಿ ಎಸ್ ನಲುಗಿ ಹೋಗಿದೆ. ಹಾಸನದಲ್ಲೆಲ್ಲ ನಮ್ಮ ಫ್ಯಾಮಿಲಿ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ, ನನಗೂ ಇರಲಿ, ನನ್ನ ಹೆಂಡತಿಗೂ ಇರಲಿ, ನಮ್ಮಿಬ್ಬರು ಮಕ್ಕಳಿಗೂ ಇರಲಿ ಅಂತ ಸೀಟಿನ ಮೇಲೆ ಸೀಟು ಕೇಳಿ ಪಕ್ಷದ ಕಾರ್ಯಕರ್ತರ ಸೀಟಿಗೂ ಕೂಡ ಗುರಿಯಾಗಿದ್ದಾರೆ ರೇವಣ್ಣ ಅವರು. ಸೊ ಹೊಳೆನರಸೀಪುರದಲ್ಲಿ ಈ ಬಾರಿ ಕಷ್ಟಪಟ್ಟು ಗೆದ್ದರೂ ಕೂಡ ರೇವಣ್ಣ ಮಾತ್ರ ಹಳೇ ಗುಂಗಿನಿಂದ ಹೊರಬಂದಿಲ್ಲ. ಅಥವಾ ಫ್ಯಾಮಿಲಿ ಬಗೆಗಿನ ಕುರುಡು ಪ್ರೇಮದಿಂದ ಅವರಿಗೆ ಕಾರ್ಯಕರ್ತರ ಭಾವನೆಗಳು ಕೂಡ ಕಾಣ್ತಾ ಇಲ್ಲ. ಇದರ ಜೊತೆಗೆ 1.5 ಕೋಟಿ ಕಾರಿನ ಬಗ್ಗೆಯೂ ಕೂಡ ರೋಡಲ್ಲಿ ನಿಂತು ಭವಾನಿ ರೇವಣ್ಣ ಹಾಕಿದ್ದ ಆವಾಜ್ ಇದ್ದ ಅಲ್ಲ, ಅದನ್ನು ನೋಡಿದ ಮೇಲೆ ಜನರಿಗೆ ಇವರೆಲ್ಲ ಪ್ರಜಾಪ್ರಭುತ್ವದಲ್ಲಿರುವ ಜನರೋ ಅಥವಾ ಪಾಳೆಗಾರಿಕೆ ನಡೆಸ್ತಾ ಇರುವಂಥ ಜನರೋ ಎಂಬ ಅನುಮಾನ ಕೂಡ ಶುರುವಾಗಿದೆ. ಇದರ ಪರಿಣಾಮ ಮಾತ್ರವಲ್ಲದೆ ಖುದ್ದು ತನ್ನ ನಡವಳಿಕೆ ಮೂಲಕವೂ ತುಂಬ ಎತ್ತರಕ್ಕೆ ಬೆಳೆಯಬಹುದಾಗಿದ್ದಂತಹ ಯುವ ನಾಯಕ ಪ್ರಜ್ವಲ್ ರೇವಣ್ಣ ಈ ಬಾರಿ ವಿರೋಧ ಎದುರಿಸ್ತಾ ಇದ್ದಾರೆ. ಪ್ರಜ್ವಲ್ಗೆ ರಾಜಕೀಯ ಗೊತ್ತಿದೆ, ಮಹತ್ವಾಕಾಂಕ್ಷೆಯೂ ಇದೆ. ಆದರೆ ರಾಜಕೀಯದಲ್ಲಿ ಅತ್ಯಂತ ಮುಖ್ಯವಾಗಿ ಬೇಕಿರುವ ಸಹನೆ, ಸಮಾಧಾನ ಎಂಬ ಪದಗಳ ಅರ್ಥ ಗೊತ್ತಿರುವಂತೆ ಕಾಣ್ತಾ ಇಲ್ಲ. ಇದೇ ಅವರು ಎದುರಿಸ್ತಾ ಇರುವ ದೊಡ್ಡ ಸಮಸ್ಯೆ. ಇನ್ನು ಪ್ರಜ್ವಲ್ ಅವರ ಚಿಕ್ಕಪ್ಪ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರಿಗೂ ತೀರಾ ರೇವಣ್ಣ ಅವರ ಪುತ್ರ ಸ್ಪರ್ಧಿಸಲೇಬೇಕು ಎಂಬ ಆಸೆ ಇಲ್ಲ. ಇದಕ್ಕೆ ಕಾರಣ, ನನ್ನ ಮಗ ಒಂದಾದ ಮೇಲೆ ಒಂದು ಚುನಾವಣೆ ಸೋಲುತ್ತಿರುವಾಗ ಇವನ ಮಗ ಒಂದಾದ ಮೇಲೆ ಒಂದು ಚುನಾವಣೆ ಗೆಲ್ಲಬೇಕಾ ಎಂಬ ಪ್ರಶ್ನೆ ಅವರನ್ನು ಕಾಡ್ತಿದೆಯೇ ಎಂಬ ಬಗ್ಗೆಯೂ ಅನುಮಾನ ಇದೆ. ಇದರ ಜೊತೆಗೆ ದೇವೇಗೌಡ ಫ್ಯಾಮಿಲಿಯ, ವಿಶೇಷವಾಗಿ ರೇವಣ್ಣ ಫ್ಯಾಮಿಲಿಯ ಕಡುವಿರೋಧಿ ಪ್ರೀತಮ್ ಗೌಡರು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ಪರವಾಗಿ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಹೀಗಾಗಿ ಹಾಸನದಲ್ಲಿ ಬೇರೆ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗ್ತಾ ಇದ್ರೂ ದೇವೇಗೌಡರು ಮಾತ್ರ ನನ್ನ ಮೊಮ್ಮಗನನ್ನು ಗೆಲ್ಲಿಸ್ರಪ್ಪ ಅನ್ನೋದರ ಮೂಲಕ ಸ್ಪರ್ಧಿಸೋದು ಪ್ರಜ್ವಲ್ ಅವರೇ ಅನ್ನೋದನ್ನು ಖಾತ್ರಿಪಡಿಸಿದ್ದಾರೆ. ಹಾಗಿದ್ರೂ ಕಡೆ ಕ್ಷಣದಲ್ಲೇನಾದರೂ ದೇವೇಗೌಡರು ಇದೇ ನನ್ನ ಕಡೆಯ ಚುನಾವಣೆ ಅಂತ ನಾಮಪತ್ರ ಸಲ್ಲಿಸಿದರೆ ಹಾಸನದ ಚುನಾವಣೆಯ ಸ್ವರೂಪವೇ ಬದಲಾಗಬಹುದು. ಕುಮಾರಸ್ವಾಮಿ ಅವರ ಆತುರದಿಂದ ಕಾರ್ಯಕರ್ತರ ಪಕ್ಷಕ್ಕೆ ಹೊಡೆತ ಬೀಳುತ್ತಾ ದೇವೇಗೌಡರು 1997 ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂಚಿತವಾಗಿ ಲೋಕಸಭೆಯಲ್ಲಿ ವಿಶ್ವಾಸಮತದ ಯಾಚನೆಯ ವೇಳೆ ಮತ್ತೆ ಧೂಳಿನಿಂದ ಎದ್ದು ಬರ್ತೇನೆ ಅಂತ ತಮ್ಮನ್ನು ಅಂದು ಕೆಡವಿದ್ದಂತಹ ಕಾಂಗ್ರೆಸ್ ಎದುರು ಗುಡುಗಿದರು. ಮುಂದೆಂದು ಜೆ ಡಿ ಎಸ್ ದಳಪತಿಗಳು ಕರ್ನಾಟಕದಲ್ಲಿ ಪೂರ್ಣ ಪ್ರಮಾಣದ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರೆದಿದ್ದರೂ ಎರಡು ಬಾರಿ ಕಾಂಗ್ರೆಸ್ ಕೈ ಹಿಡಿದು ಮತ್ತು ಒಮ್ಮೆ ಕಮಲದ ತೆಕ್ಕೆಗೆ ಸೇರಿ ಅಧಿಕಾರದ ರುಚಿ ಅನುಭವಿಸಿದ್ದಾರೆ. ಹಾಗಿದ್ರೂ ಕೂಡ ದೇವೇಗೌಡರು ಮಾತ್ರ ತಮ್ಮ ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರೋಕೆ ಬೇಕಿದ್ದ ಎಲ್ಲ ತಂತ್ರಗಾರಿಕೆ ಶ್ರಮ ಹಾಕಿದ್ದರಲ್ಲಿ ಯಾರಿಗೂ ಅನುಮಾನವಿಲ್ಲ. ಎಸ್ ಎಂ ಕೃಷ್ಣ ಸರ್ಕಾರವನ್ನು 2004 ಕೆಡವೋದಿಕ್ಕೂ ದೇವೇಗೌಡರು ವಿಠಲೇನಹಳ್ಳಿಯಿಂದ ನಡೆಸಿದ್ದಂಥ ಪಾದಯಾತ್ರೆಯೇ ಕಾರಣವಾಗಿತ್ತು ಅನ್ನೋದನ್ನು ನಾವು ಮರಿಬಾರದು. ಆದರೆ 1999 ಜೆ ಡಿ ಎಸ್ ಇದ್ದ ಸ್ಥಿತಿಯಲ್ಲಿ 2023 ಚುನಾವಣೆಯ ನಂತರ ದಳಪತಿಗಳು ಇರಲಿಲ್ಲ. ಹಾಗಿದ್ರೂ ಕೂಡ ಕುಮಾರಸ್ವಾಮಿ ಕಂಗೆಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಜೋಡಿ.
ಜೆ ಡಿ ಎಸ್ ಶಾಸಕರನ್ನೇ ಆಪರೇಷನ್ ಮಾಡಿ ಜೆ ಡಿ ಎಸ್ ಮುಗಿಸೋಕೆ ಪ್ಲಾನ್ ರೂಪಿಸಿರೋದು. ಹೀಗಾಗಿ ಈಗ ಇನ್ನೊಂದು ಪಕ್ಷದ ಆಸರೆ ಪಡೆದು ಅಧಿಕಾರಕ್ಕೆ ಬರೆದಿದ್ರೆ ಜೆ ಡಿ ಎಸ್ಗೆ ಉಳಿಗಾಲವಿಲ್ಲ ಎಂಬ ತೀರ್ಮಾನಕ್ಕೆ ಕುಮಾರಸ್ವಾಮಿ ಬಂದಂತೆ ಕಂಡು ಬರ್ತಾ ಇದೆ. ಇದೇ ಕಾರಣದಿಂದ ಬಿ ಜೆ ಪಿ ಜೊತೆಗೆ ಮೈತ್ರಿಗೆ ದೇವೇಗೌಡರನ್ನು ಒಪ್ಪಿಸಿದ್ದಾರೆ. ಆದರೆ ಇದು ಒಂದು ರೀತಿಯಲ್ಲಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಿರುವ ಪರಿಸ್ಥಿತಿಯಂತೆ ಕಂಡು ಬರ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ರೂಪಿಸಿದ್ದಂತಹ ಟಾರ್ಗೆಟ್ ಹಳೆ ಮೈಸೂರು ತಂತ್ರಗಾರಿಕೆಯಿಂದಾಗಿಯೇ ಜೆ ಡಿ ಎಸ್ ತೀವ್ರ ಹಿನ್ನಡೆ ಅನುಭವಿಸಿ ಕಾಂಗ್ರೆಸ್ ಹೆಚ್ಚು ಸೀಟುಗಳಲ್ಲಿ ಗೆಲ್ಲುವಂತಾಗಿತ್ತು ಅನ್ನೋದನ್ನು ಫಲಿತಾಂಶ ಹೇಳ್ತಾ ಇದೆ. ಒಮ್ಮೆ ಬಿ ಜೆ ಪಿ ಕಡೆಗೆ ವಾಲಿರುವ ಮಂಡ್ಯ, ಮೈಸೂರು ಭಾಗದ ಮತದಾರರು ಮತ್ತೆ ಜೆ ಡಿ ಎಸ್ ಕಡೆಗೆ ಮರಳಿ ಬರೋದು ಕಷ್ಟ ಇದೆ. ದೊಡ್ಡ ಪಕ್ಷ ಹಾಗೂ ರಾಜಕೀಯವಾಗಿ 2047 ಲೋಕಸಭಾ ಚುನಾವಣೆಗೂ ಈಗಿನಲೇ ತಯಾರಿ ನಡೆಸುವಂತಹ ದೂರದೃಷ್ಟಿ ಹೊಂದಿರುವಂತಹ ಬಿ ಜೆ ಪಿಗೆ 3 ಸೀಟು ಬಿಟ್ಟುಕೊಟ್ಟು 6 ಸೀಟು ಪಡೆಯೋದು ಹೇಗೆ ಎಂಬುದು ಚೆನ್ನಾಗಿಯೇ ಗೊತ್ತಿದೆ. ಇಂತಹ ಪ್ರಯೋಗಗಳ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪಕ್ಷಗಳ ಅಸ್ತಿತ್ವವೇ ಇಲ್ಲದಾಗುವುದು ಸರ್ವೇ ಸಾಮಾನ್ಯ. ಇಂದಿಗೂ ಕೂಡ ಅಧಿಕಾರ ಇಲ್ಲದಿದ್ದರೂ ಕೂಡ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರನ್ನು ಹೊಂದಿರುವ ಪಕ್ಷ ಅಂದರೆ ಅದು ಜೆ ಡಿ ಎಸ್. ಯಾವುದೇ ಹಂತದಲ್ಲೂ ಪಕ್ಷದ ನಾಯಕತ್ವದ ಮೇಲೆ ಕಾರ್ಯಕರ್ತರ ನಿಷ್ಠೆ ಕಮ್ಮಿಯಾಗಿಲ್ಲ. ಆದರೀಗ ಕುಮಾರಸ್ವಾಮಿಯವರ ಆತುರದ ನಿರ್ಧಾರದಿಂದಾಗಿಯೇ ಕಾರ್ಯಕರ್ತರ ಪಕ್ಷದ ಅಸ್ತಿತ್ವವೇ ಮಾಯವಾಗುತ್ತಾ ಎಂಬ ಅನುಮಾನ ಕೂಡ ರಾಜಕೀಯದಲ್ಲಿ ಶುರುವಾಗಿದೆ. ಒಂದು ವೇಳೆ ಲೋಕಸಭೆ ಚುನಾವಣೆಯಲ್ಲಿ ತನಗೆ ಸಿಗಬಹುದಾದಂತಹ 3 ಕ್ಷೇತ್ರಗಳಲ್ಲಿ ಗೆದ್ದರೂ ಜೆ ಡಿ ಎಸ್ಗೆ ಇರುವ ಅಸ್ತಿತ್ವದ ಪ್ರಶ್ನೆ ಅಷ್ಟು ಸುಲಭವಾಗಿ ದೂರ ಆಗೋದಿಲ್ಲ ಅನ್ನೋದು ಕೂಡ ಸ್ಪಷ್ಟ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ, ಹಾಗೆಯೇ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.